ಸರ್ಕಾರಿ ಶಾಲೆ ಅಂದರೆ ಮಾರುದ್ದ ಹೋಗುವವರೇ ಹೆಚ್ಚು ಅದರಲ್ಲೂ ಬೆಂಗಳೂರಿನಲ್ಲಿ ಬಹುತೇಕರು ಮಕ್ಕಳನ್ನ ಖಾಸಗಿ ಶಾಲೆಯಲ್ಲಿ ಓದಿಸಬೇಕು ಅಂತ ಆಸೆಯನ್ನ ಇಟ್ಕೊಂಡಿರ್ತಾರೆ ಆದರೆ ಬೆಂಗಳೂರಿನ ಈ ಸರ್ಕಾರಿ ಶಾಲೆ ಯಾವುದೇ ಖಾಸಗಿ ಶಾಲೆಗಳಿಗೂ ಕಮ್ಮಿ ಇಲ್ಲ ಯಾಕೆ ಅಂತೀರಾ ಈ ಸ್ಟೋರಿ ನೋಡಿ ಖಾಸಗಿ ಶಾಲೆಗಳಂತೆ ಸರ್ಕಾರಿ ಶಾಲೆಯಲ್ಲೂ ಸ್ಮಾರ್ಟ್ ಕ್ಲಾಸ್ ತರಗತಿಯಲ್ಲಿ ಪ್ರೊಜೆಕ್ಟರ್ ಮೂಲಕ ವಿದ್ಯಾರ್ಥಿಗಳಿಗೆ ಪಾಠ ಎಸ್ ಹೀಗೆ ತರಗತಿಯೊಂದರಲ್ಲಿ ಪ್ರೊಜೆಕ್ಟರ್ ಅಳವಡಿಕೆ ಮಾಡಿ ಮಕ್ಕಳಿಗೆ ದೃಶ್ಯ ಮಾಧ್ಯಮದ ಮೂಲಕ ಪಾಠ ಮಾಡ್ತಾ ಇರೋದು ಖಾಸಗಿ ಶಾಲೆಯಲ್ಲ ಇದು ಬೆಂಗಳೂರಿನ ಮಾಗಡಿ ರೋಡ್ನಲ್ಲಿರುವಂತಹ ಹೊಸಹಳ್ಳಿ ಗೊಲ್ಲರಪಾಳ್ಯದ ಸರ್ಕಾರಿ ಪ್ರಾಥಮಿಕ ಪಾಠಶಾಲೆ ಪಿಎಂ ಗ್ರೂಪ್ಸ್ನವರು ಸಾಮಾಜಿಕ ಕಳಕಳಿಯಿಂದ ಈ ಶಾಲೆಯಲ್ಲಿ ಸುಮಾರು ಒಂದು ಲಕ್ಷ ವೆಚ್ಚದಲ್ಲಿ ಸಾಮಾನ್ಯವಾಗಿದ್ದ ತರಗತಿಯನ್ನ ಸ್ಮಾರ್ಟ್ ಕ್ಲಾಸ್ ರೂಮ್ ಆಗಿ ಬದಲಾವಣೆ ಮಾಡಿದ್ದಾರೆ ಸರ್ಕಾರಿ ಶಾಲೆಯ ಮಕ್ಕಳಿಗೂ ಸ್ಮಾರ್ಟ್ ತರಗತಿಯ ಅನುಭವ ಸಿಗಲಿ ಅನ್ನುವ ಉದ್ದೇಶದಿಂದ ವೈಟ್ಫೀಲ್ಡ್ನಲ್ಲಿರುವ ಪಿಎಂ ಗ್ರೂಪ್ಸ್ನವರು ಒಂದು ವಾರಗಳ ಕಾಲ ಶ್ರಮವಹಿಸಿ ಕಂಪ್ಯೂಟರ್ ಸಿಸ್ಟಮ್ ಪ್ರೊಜೆಕ್ಟರ್ ಸ್ಪೀಕರ್ ಸೇರಿದಂತೆ ಸ್ಮಾರ್ಟ್ ಕ್ಲಾಸ್ ರೂಮ್ ಹೇಗಿರಬೇಕು ಹಾಗೆ ಸಿದ್ಧ ಮಾಡಿ ಅಮೃತ ಮಹೋತ್ಸವದ ಪ್ರಯುಕ್ತ ಲೋಕಾರ್ಪಣೆ ಮಾಡಿದ್ದಾರೆ ಆ್ಯಕ್ಚುಲಿ ಈ ಸ್ಕೂಲಲ್ಲಿ ಒಂದು ಸ್ಮಾರ್ಟ್ ರೂಮ್ ಮಾಡಿಸ್ ಮಾಡಿಸ್ಬೇಕಂತ ಸಿಂದ ನಾವು ನಮ್ಮ ಎಮ್ ಡಿ ಹತ್ರ ಹೋಗಿ ಕೇಳಿದಾಗ ನಮ್ಮ ಎಮ್ ಡಿ ಅವರು ಆನಂದಿ ಸತ್ಯಮೂರ್ತಿ ಅವರು ನಿಮ್ಮ ಕಾನ್ಸೆಪ್ಟ್ ಚೆನ್ನಾಗಿದೆ ಮಾಡಿಸಿ ಹೇಳಿದಾಗ ನಾನು ಮುಂದೆ ನಿಂತುಕೊಂಡಿದ್ದನ್ನು ಈ ಸ್ಮಾರ್ಟ್ ರೂಮ್ ಏನೇನು ಬೇಕು ಎಲ್ಲ ವ್ಯವಸ್ಥೆಯನ್ನು ಮಾಡಿಸಿದೆ ಅದರಲ್ಲಿ ಪ್ರೊಜೆಕ್ಟ್ರು ಸ್ಕ್ರೀನು ಸ್ಪೀಕರ್ಸು ವೈರಿಂಗು ಎಲೆಕ್ಟ್ರಿಕಲ್ಲು ಪೇಂಟಿಂಗು ಎಲ್ಲ ಸೇರಿ ನಮಗೆ ಆಲ್ಮೋಸ್ಟ್ ಒನ್ ವೀಕಿಗೆ ಇಲ್ಲಿ ಕೆಲಸ ಮಾಡಿಸಿದ್ದೇವೆ ನಾವು ತಮ್ಮ ಶಾಲೆಗೆ ಸ್ಮಾರ್ಟ್ ಕ್ಲಾಸ್ ಬಂದಿರುವ ಬಗ್ಗೆ ಶಾಲೆಯ ಮುಖ್ಯ ಶಿಕ್ಷಕರು ಹೇಳೋದಿಷ್ಟು ಇದೇನು ಪಿ ಎಂ ಗ್ರೂಪ್ನವರು ನಮಗೆ ಪ್ರೊಜೆಕ್ಟರ್ನ ಮಾಡಿಸ್ಕೊಟ್ಟು ಹಾಕೊಟ್ಟಿದಾರಲ್ಲ ಅದರಿಂದ ಮಕ್ಕಳಿಗೆ ತುಂಬಾ ಅನುಕೂಲ ಆಗ್ತಾ ಇದೆ ಸರ್ ನಾವು ಫಸ್ಟ್ ಮಕ್ಕಳಿಗೆ ವಿಡಿಯೋವನ್ನ ಅದರಲ್ಲಿ ತೋರಿಸ್ಬಿಟ್ಟು ನಂತರ ನಾವು ಮಕ್ಕಳಿಗೆ ಪಾಠವನ್ನ ಮಾಡ್ತಾ ಇದೀವಿ ಅದು ಮಕ್ಕಳಿಗೆ ತುಂಬಾ ಅನುಕೂಲ ಆಗಿದೆ ಹೌದು ಸರ್ ಇದರಿಂದ ನಮಗೆ ಮಕ್ಕಳ ಸ್ಟ್ರೆಂತ್ ಜಾಸ್ತಿ ಆಗ್ತಾ ಇದೆ ಸರ್ ಮಕ್ಕಳು ತುಂಬಾ ಚೆನ್ನಾಗಿ ಅದನ್ನ ಯೂಸ್ ಮಾಡ್ಕೋತಾ ಇದ್ದಾರೆ ಇದರಿಂದ ಮಕ್ಕಳು ಕಲಿಯೋದಕ್ಕೆ ತುಂಬಾ ಅನುಕೂಲ ಆಗಿದೆ ಇನ್ನು ಸ್ಮಾರ್ಟ್ ಕ್ಲಾಸ್ ರೂಮಿನಿಂದ ವಿದ್ಯಾರ್ಥಿಗಳು ಸಹ ಖುಷಿ ಪಡ್ತಿದ್ದಾರೆ ಅವರು ಸಂತಸವನ್ನ ಹಂಚಿಕೊಂಡಿದ್ದು ಹೀಗೆ ನಮ್ಮ ಸ್ಕೂಲಲ್ಲೂ ಪ್ರೊಜೆಕ್ಟರ್ ಮಾಡಿದ್ದಾರೆ ಪ್ರೈವೇಟ್ ಸ್ಕೂಲಲ್ಲೂ ಇತ್ತು ಇವಾಗ ನಮ್ಮ ಸ್ಕೂಲಲ್ಲೂ ಮಾಡಿದ್ದಾರೆ ನಮ್ಗೆ ತುಂಬಾ ಅನುಕೂಲವಾಗಿದೆ ತುಂಬಾ ಚೆನ್ನಾಗಿ ಅನ್ಸುತ್ತೆ ಪಿ ಎಮ್ ಗ್ರೂಪ್ ಅವರು ತುಂಬಾ ಚೆನ್ನಾಗಿ ನಮಗೆ ಅನುಕೂಲವಾಗಿ ಮಾಡ್ಕೊಟ್ಟಿದ್ದಾರೆ ಒಟ್ನಲ್ಲಿ ಸರ್ಕಾರಿ ಶಾಲೆಯಲ್ಲಿ ಈ ರೀತಿಯ ಸ್ಮಾರ್ಟ್ ಕ್ಲಾಸ್ ಮಾಡುವ ಯೋಜನೆಯನ್ನ ಸರ್ಕಾರ ಕೈಗೊಂಡ್ರೆ ನಮ್ಮ ಸರ್ಕಾರಿ ಶಾಲೆಯನ್ನು ಮುಚ್ಚುವ ಪರಿಸ್ಥಿತಿ ಬರಲ್ಲ ಶಿಕ್ಷಣ ಸಚಿವರು ಇಂತಹ ಟೆಕ್ನಾಲಜಿ ಬಳಕೆಯ ಬಗ್ಗೆ ಚಿಂತನೆ ಮಾಡಿ ಸರ್ಕಾರಿ ಶಾಲೆಯಲ್ಲೂ ಕೂಡ ಸ್ಮಾರ್ಟ್ ಕ್ಲಾಸ್ ರೂಮ್ ಅನ್ನುವ ಪ್ರಾರಂಭಿಸುವ ನಿಟ್ಟಿನಲ್ಲಿ ಕಾರ್ಯ ಯೋಜನೆಗಳನ್ನ ಆದಷ್ಟು ಬೇಗ ಜಾರಿಗೆ ತರಲಿ ಅನ್ನೋದು ನಮ್ಮ ಆಶಯ ಮಾರುತಿ ಬೆಳ್ಳೂರು ಪಬ್ಲಿಕ್ ಟಿವಿ ಬೆಂಗಳೂರು